ಪ್ರೀತಿಯ ಮಕ್ಕಳೇ ಎಲ್ಲರಿಗೂ ಆರನೇ ತರಗತಿಯ ಪೂರ್ಣ ಸಂಖ್ಯೆಗಳು ಅಧ್ಯಾಯದ ಮೂರನೇ ಹಾಗೂ ಕೊನೆಯ ಅವಧಿಗೆ ಸ್ವಾಗತ ನಾವು ಲಾಸ್ಟ್ ಕ್ಲಾಸಲ್ಲಿ ಏನೇನು ಕಲ್ತಿದ್ದೀವಿ ಜ್ಞಾಪಕ ಇದೆಯಾ ಮಕ್ಕಳ ಕರೆಕ್ಟ್ ಪೂರ್ಣ ಸಂಖ್ಯೆಗಳ ಕೆಲವೊಂದು ಗುಣಗಳನ್ನ ಕಲ್ತಿದ್ವಿ ಅಲ್ವಾ ಯಾವ್ದಾದ ಕಲ್ತಿದ್ವಿ ಆವೃತ ಗುಣ ಪರಿವರ್ತನೀಯ ಗುಣ ಹಾಗೂ ಸಹವರ್ತನೀಯ ಗುಣದ ಬಗ್ಗೆ ಕಲ್ತಿದ್ದೀವಿ ಅಲ್ವಾ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೋಮ್ವರ್ಕ್ ಕೊಟ್ಟಿದ್ದೀನಿ ಅಲ್ವಾ ಎಲ್ಲರೂ ನೀವು ಮಾಡಿರ್ತೀರಾ ಯಾರು ಯಾರ್ಯಾರು ಮಾಡಿದಿರೋ ಈಗ ಒಂದೆರಡು ಎರಡು ಪ್ರಶ್ನೆಗೆ ನಾನಿಲ್ಲಿ ಉತ್ತರನ ಹೇಳ್ತೀನಿ ನೀವೇನು ಮಾಡಿ ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮೊದಲನೇ ಪ್ರಶ್ನೆ ಸಂಖ್ಯೆಗಳನ್ನು ಮರು ಏರ್ಪಾಡುಗೊಳಿಸಿ ಗುಣಲಬ್ಧ ಕಂಡುಹಿಡಿಯಿರಿ ಅದರಲ್ಲಿ ಬಿ ಲೆಕ್ಕ ಏನು ಕೊಟ್ಟಿದ್ದೀನಿ ಎಂಟು ಗುಣಿಸು ಮುನ್ನೂರ ನಲ್ವತ್ತೈದು ಗುಣಿಸು ನೂರ ಇಪ್ಪತ್ತೈದು ಯಾವ ಗುಣನ ಉಪಯೋಗಿಸ್ಕೊಂಡು ಮಾಡಿದೀರ ಮಕ್ಕಳ ಇದನ್ನ ಕರೆಕ್ಟ್ ಅಲ್ವಾ ಗುಣಾಕಾರದ ಸಹವರ್ತನೀಯ ಗುಣನ ಉಪಯೋಗಿಸ್ಕೊಂಡು ನೀವು ಇವಾಗಲೇ ಮಾಡಿರ್ತೀರಾ ಆದರೂ ಒಂದ್ಸಲ ನೋಡ್ಕೊಂಡು ಬರೋಣ ಯಾವುದೇ ಇಲ್ಲಿ ಗುಂಪು ಮಾಡಿದ್ರೆ ಗುಣಾಕಾರ ಮಾಡೋದಕ್ಕೆ ಸುಲಭ ಆಗುತ್ತೆ ಎಂಟು ಮತ್ತು ನೂರ ಇಪ್ಪತ್ತೈದು ಅಲ್ವಾ ಇವೆರಡನ್ನ ಒಟ್ಟಿಗೆ ಗುಣಿಸಿದ್ರೆ ಸಾವಿರ ಬರೋದ್ರಿಂದ ಅದನ್ನು ಒಟ್ಟಿಗೆ ಗುಂಪು ಮಾಡಿದ್ದೀನಿ ಹಾಗಾಗಿ ಯಾವ ರೀತಿ ಬರ್ಕೊಂಡಿದ್ದೀನಿ ನಾನು ಮುನ್ನೂರ ನಲ್ವತ್ತೈದು ಎಂಟು ನೂರ ಇಪ್ಪತ್ತೈದು ಮತ್ತು ಎಂಟನ್ನು ಬ್ರ್ಯಾಕೆಟಲ್ಲಿ ಬರ್ಕೊಂಡಿದ್ದೀನಿ ಇವೆರಡನ್ನು ಗುಣಿಸಿದ್ರೆ ಎಷ್ಟು ಬರುತ್ತೆ ಸಾವಿರ ಬರುತ್ತೆ ಈಗ ಗುಣಾಕಾರ ನಮಗೆ ಸುಲಭ ಆಯ್ತಲ್ವಾ ಸೊ ಸಾವಿರದಿಂದ ಗುಣಿಸೋದಂದ್ರೆ ಏನು ಮಾಡಬೇಕು ಮುನ್ನೂರ ನಲ್ವತ್ತೈದು ಒಂದ್ಲಿ ಮುನ್ನೂರ ನಲ್ವತ್ತೈದು ಮೂರು ಸೊನ್ನೆಗೆ ಮೂರು ಸೊನ್ನೆ ಹಾಕಿದ್ರಾಯ್ತು ಇದ್ರ ಉತ್ತರ ಎಷ್ಟು ಬಂತು ಮೂರು ಲಕ್ಷದ ನಲ್ವತ್ತೈದು ಸಾವಿರ ಈಗ ಇನ್ನೊಂದು ಲೆಕ್ಕ ನೋಡ್ಕೊಂಡ್ ಬರೋಣ ಸಂಖ್ಯೆಗಳನ್ನ ಮರು ಏರ್ಪಾಡುಗೊಳಿಸಿ ಮೊತ್ತ ಹಿಡೀರಿ ಅಂತ ಕೊಟ್ಟಿದ್ದೀನಲ್ವಾ ಇಲ್ಲಿ ಯಾವ್ದಾವ್ದನ್ನ ಗುಂಪು ಮಾಡಿದ್ರೆ ಕೂಡ ಅದಕ್ಕೆ ಸುಲಭ ಆಗುತ್ತೆ ಇಲ್ಲಿ ಯಾವ ಗುಣ ಬಳಸಬೇಕು ಸಂಕಲನದ ಸಹವರ್ತನೀಯ ಗುಣ ಅಲ್ವಾ ಯಾವ್ದು ಗುಂಪ್ ಗುಂಪು ಮಾಡಿದ್ರೆ ಕೂಡಿಸೋದಕ್ಕೆ ಸುಲಭ ಆಗುತ್ತೆ ಇಲ್ಲಿ ಎರಡು ಮತ್ತು ಎಂಟು ಕೂಡಿಸಿದ್ರೆ ಹತ್ತು ಬರೋದ್ರಿಂದ ನಾನು ಏನು ಮಾಡ್ತೀನಿ ಇವೆರಡನ್ನ ಒಂದು ಗುಂಪು ಮಾಡಬೇಕು ನಾನ್ನೂರೈವತ್ಮೂರು ಮತ್ತೆ ಆರ್ನೂರ ನಲ್ವತ್ತೇಳನ್ನು ಇನ್ನೊಂದು ಗುಂಪು ಮಾಡಬೇಕು ಈಗ ಇವೆರಡನ್ನ ಕೂಡಿಸಿದ್ರೆ ಎಷ್ಟು ಬಂತು ಮೂರು ಸಾವಿರದ ಐನೂರು ನಾನ್ನೂರೈವತ್ಮೂರು ಮತ್ತೆ ಆರ್ನೂರ ನಲ್ವತ್ತೇಳನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ ಸಾವಿರದ ನೂರು ಈಗ ನಮಗೆ ಸಂಕಲನ ಮಾಡೋದು ಸುಲಭ ಆಯಿತು ಉತ್ತರ ಎಷ್ಟು ನಾಲ್ಕು ಸಾವಿರದ ಆರ್ನೂರು ಸರಿಯಾಗಿ ಮಾಡಿದ್ದೀರಾ ಅನ್ಕೊಂಡಿದೀನಿ ಮಕ್ಕಳ ಯಾರ್ಯಾರು ಮಾಡಿಲ್ವೋ ಸ್ವಲ್ಪ ಕಷ್ಟ ಆಗಿದೆಯೋ ಈಗ ಹೇಳ್ಕೊಟ್ಟಿದ್ದೀನಲ್ವಾ ಆಮೇಲೆ ಅದನ್ನು ಪರಿಹಾರ ಮಾಡಿ ಆಯ್ತಾ ಮಕ್ಕಳ ಇವತ್ತಿನ ತರಗತಿಯಲ್ಲಿ ನಾವು ಏನೇನು ತಿಳ್ಕೊತೀವಿ ಅನ್ನೋ ಕ್ಯೂರಿಯಾಸಿಟಿ ನಿಮಗೂ ಇರಬಹುದಲ್ವಾ ಇವತ್ತಿನ ತರಗತಿಯಲ್ಲಿ ನಾವು ವಿಭಾಜಕ ಗುಣ ಅನನ್ಯತಾಂಶ ಹಾಗೂ ಸಂಖ್ಯೆಗಳ ಕೆಲವೊಂದು ವಿನ್ಯಾಸಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಮಕ್ಕಳ ಚಿಂಟುಗೊಂದು ಡೌಟ್ ಬರುತ್ತೆ ಏನು ಹದಿಮೂರು ಗುಣಿಸು ನೂರ ಐದು ಈ ಗುಣಕಾರನ ಯಾವುದಾದ್ರೂ ಸುಲಭ ವಿಧಾನದಲ್ಲಿ ಮಾಡಕ್ಕಾಗತ್ತಾ ಅಂತ ಅವ್ನಿಗೆ ಯೋಚನೆ ಬರುತ್ತೆ ಅವನೇನ್ ಮಾಡ್ತಾನೆ ಅವನ್ ಶಿಕ್ಷಕರ ಹತ್ರ ಹೋಗಿ ಕೇಳ್ತಾನೆ ಇದನ್ನ ಯಾವುದಾದ್ರೂ ರೀತಿಯಲ್ಲಿ ಸುಲಭವಾಗಿ ಗುಣಾಕಾರ ಮಾಡಬಹುದಾ ಅಂತ ಅವ್ರ ಟೀಚರು ಅದಕ್ಕೆ ಉತ್ತರನ ಹೇಳ್ಕೊಡ್ತಾರೆ ನಿಮಗೂ ಸಹ ಸುಲಭ ವಿಧಾನ ಕಲಿಯೋ ಆಸಕ್ತಿ ಇದೆ ಅಲ್ವಾ ಮಕ್ಕಳ ಹಾಗಾದ್ರೆ ಆ ಸುಲಭ ವಿಧಾನನ ನಾವು ಪೂರ್ಣ ಸಂಖ್ಯೆಗಳ ವಿಭಾಜಕ ಗುಣದ ಮೂಲಕ ತಿಳ್ಕೊಳ್ಳೋಣ ಮೊದಲಿಗೆ ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕತೆ ಅಂದ್ರೆ ಏನು ಅನ್ನೋದನ್ನ ಒಂದು ಚಟುವಟಿಕೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ನೋಡಿ ಮಕ್ಕಳ ನಾನು ಇಪ್ಪತ್ತು ಪ್ಲಾಸ್ಟಿಕ್ ಹೂಗಳನ್ನು ಈ ರೀತಿ ಜೋಡಿಸಿದ್ದೀನಿ ಕಂಬ ಸಾಲಿನಲ್ಲಿ ನಾಲ್ಕು ಹೂ ಇದೆ ಅಡ್ಡ ಸಾಲಿನಲ್ಲಿ ಐದು ಹೂ ಇದೆ ಒಟ್ಟು ಎಷ್ಟಿದೆ ಇಲ್ಲಿ ಇಪ್ಪತ್ತು ಹೂಗಳಿವೆ ಇದನ್ನ ನಾನು ಗುಣಾಕಾರದಲ್ಲಿ ಹೇಗೆ ಬರೀಬಹುದು ನಾಲ್ಕು ಇಂಟು ಐದು ಅಂತ ಬರಿಬಹುದಲ್ವಾ ಇಲ್ಲಿ ನಾಲ್ಕಿದೆ ಇಲ್ಲಿ ಐದಿದೆ ಇಲ್ಲಿ ಐದರಲ್ಲಿ ಮೂರು ಹಸಿರು ಬಣ್ಣದ ಹೂ ಇದೆ ಎರಡು ಕೆಂಪು ಬಣ್ಣದ ಹೂ ಇದೆ ಅಲ್ವಾ ಹಾಗಾಗಿ ನಾನು ಈ ಐದನ್ನ ಈ ರೀತಿಯೂ ಬರೀಬಹುದು ನಾಲ್ಕು ಇಂಟು ಮೂರು ಪ್ಲಸ್ ಎರಡು ಯಾಕೆ ಹೇಳಿ ಇಲ್ಲಿ ನಾಲ್ಕು ಇಲ್ಲಿ ಮೂರು ಹಸಿರು ಬಣ್ಣದ್ದು ಪ್ಲಸ್ ಎರಡು ಕೆಂಪು ಬಣ್ಣದ್ದು ಅರ್ಥ ಆಯ್ತಲ್ವಾ ಮಕ್ಕಳ ಈಗ ಇದನ್ನ ಏನ್ ಮಾಡ್ತೀನಿ ನಾನು ವಿಭಜನೆ ಮಾಡ್ತೀನಿ ನೋಡಿ ಮಕ್ಕಳ ಅದೇ ಹೂಗಳನ್ನ ವಿಭಜನೆ ಮಾಡಿ ಇಲ್ಲಿ ಹನ್ನೆರಡು ಹೂ ಇದೆ ಹಸಿರು ಬಣ್ಣದ್ದು ಇಲ್ಲಿ ಕೆಂಪು ಬಣ್ಣದ್ದು ಎಂಟು ಹೂ ಇದೆ ಈ ರೀತಿ ನಾನು ಜೋಡಿಸಿದ್ದೀನಿ ಇದನ್ನ ಈಗ ಗುಣಾಕಾರದಲ್ಲಿ ಹೇಗೆ ಬರೆಯೋದು ಕಂಬ ಸಾಲಿನಲ್ಲಿ ನಾಲ್ಕು ಅಡ್ಡ ಸಾಲಿನಲ್ಲಿ ಮೂರು ನಾಲ್ಕು ಇಂಟು ಮೂರು ಪ್ಲಸ್ ಇಲ್ಲೂ ಸಹ ಕಂಬ ಸಾಲಿನಲ್ಲಿ ನಾಲ್ಕು ಇದೆ ಇಲ್ಲಿ ಅಡ್ಡ ಸಾಲಿನಲ್ಲಿ ಎರಡಿದೆ ಹೇಗೆ ಬರಿಬಹುದು ಹಾಗಾದ್ರೆ ನೋಡಿ ಈ ರೀತಿ ಬರೀಬಹುದು ನಾಲ್ಕು ಇಂಟು ಮೂರು ನಾಲ್ಕು ಇಂಟು ಮೂರು ಪ್ಲಸ್ ನಾಲ್ಕು ಇಂಟು ಎರಡು ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಮೊದಲಿಗೆ ಹೇಗೆ ಬರೆದ್ವಿ ನಾಲ್ಕು ಇಂಟು ಮೂರು ಪ್ಲಸ್ ಎರಡು ಸಮ ನಾಲ್ಕು ಇಂಟು ಮೂರು ಪ್ಲಸ್ ನಾಲ್ಕು ಇಂಟು ಎರಡು ಅಂತ ಗೊತ್ತಾಗುತ್ತೆ ಇದನ್ನೇ ನಾವೇನಂತ ಹೇಳೋದು ವಿಭಾಜಕ ನಿಯಮ ಮೊದಲು ಐದನ ಒಟ್ಟಿಗೆ ಜೋಡಿಸಿದ್ವಿ ಅದನ್ನ ವಿಭಜನೆ ಮಾಡಿ ಮೂರು ಮತ್ತೆ ಎರಡಾಗಿ ಜೋಡಿಸಿದ್ವಿ ಹಾಗಾಗಿ ನಾಲ್ಕು ಇಂಟು ಮೂರು ಪ್ಲಸ್ ಎರಡು ಅಂದ್ರೆ ನಾಲ್ಕು ಇಂಟು ಮೂರು ಮೊದ್ಲಿಗೆ ಬರೀಬಹುದು ಪ್ಲಸ್ ನಾಲ್ಕು ಇಂಟು ಎರಡು ಅಂತ ಬರಿಬಹುದು ಇದನ್ನೇ ನಾವು ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕತೆ ಅಂತ ಕರಿತೀವಿ ಚಟುವಟಿಕೆ ನೋಡ್ಕೊಂಬಂದ್ರಲ್ವಾ ಮಕ್ಕಳ ಈಗ ಇನ್ನೊಂದು ಉದಾಹರಣೆ ನೋಡೋಣ ಒಂದು ಶಾಲೆಯ ಕ್ಯಾಂಟೀನ್ ನಲ್ಲಿ ಪ್ರತಿದಿನ ಒಬ್ಬ ವಿದ್ಯಾರ್ಥಿಗೆ ಊಟಕ್ಕೆ ಇಪ್ಪತ್ತು ರೂಪಾಯಿ ಮತ್ತು ಹಾಲಿಗೆ ನಾಲ್ಕು ರೂಪಾಯಿ ಶುಲ್ಕ ವಿಧಿಸಲಾಗುತ್ತದೆ ಇವುಗಳಿಗಾಗಿ ವಿದ್ಯಾರ್ಥಿಯು ಐದು ದಿನಗಳಲ್ಲಿ ಎಷ್ಟು ಖರ್ಚು ಮಾಡುತ್ತಾನೆ ಇದನ್ನ ನಾವು ಎರಡು ವಿಧಾನದಲ್ಲಿ ಪರಿಹಾರ ಮಾಡಬಹುದು ವಿಧಾನ ಒಂದು ಮೊದಲಿಗೆ ಏನು ಮಾಡಬೇಕು ಒಂದು ದಿನದ ಊಟ ಮತ್ತು ಹಾಲಿಗೆ ಆಗುವ ಒಟ್ಟು ಖರ್ಚು ಊಟಕ್ಕೆ ಎಷ್ಟು ಇಪ್ಪತ್ತು ಹಾಲಿಗೆ ನಾಲ್ಕು ರೂಪಾಯಿ ಅದನ್ನ ನಾವು ಫಸ್ಟ್ ಕೂಡಿಸ್ಕೊಬೇಕು ಹಾಗಾದ್ರೆ ಐದು ದಿನಗಳಿಗೆ ಆಗುವ ಖರ್ಚು ಎಷ್ಟು ಏನು ಮಾಡಬೇಕು ಆ ಐದರಿಂದ ಐದ್ರಿಂದ ಗುಣಿಸ್ಬೇಕು ಉತ್ತರ ಎಷ್ಟು ಬರುತ್ತೆ ಐದು ಗುಣಿಸು ಇಪ್ಪತ್ತು ಪ್ಲಸ್ ನಾಲ್ಕು ಅಂದ್ರೆ ಇಪ್ಪತ್ನಾಲ್ಕು ಉತ್ತರ ನೂರ ಇಪ್ಪತ್ತು ಅಲ್ವಾ ಈಗ ಇನ್ನೊಂದು ವಿಧಾನ ನೋಡೋಣ ಮಕ್ಕಳ ಒಂದು ದಿನಕ್ಕೆ ಊಟಕ್ಕೆ ಎಷ್ಟು ಖರ್ಚು ಮಾಡ್ತಾನ ಅವನು ಇಪ್ಪತ್ತು ರೂಪಾಯಿ ಅಲ್ವಾ ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ತಾನೆ ಹಾಗಾದ್ರೆ ಐದು ದಿನಗಳಿಗೆ ತಗಲುವ ಒಟ್ಟು ಖರ್ಚು ಎಷ್ಟು ಏನು ಮಾಡಬೇಕು ಐದರಿಂದ ಗುಣಿಸ್ಬೇಕು ಐದು ಇಂಟು ಇಪ್ಪತ್ತು ಮಾಡಿದ್ದೀನಿ ಉತ್ತರ ಎಷ್ಟು ಬರುತ್ತೆ ನೂರು ಬರುತ್ತೆ ಅದೇ ರೀತಿ ಒಂದು ದಿನದ ಹಾಲಿಗೆ ಎಷ್ಟು ಖರ್ಚು ಅವನು ನಾಲ್ಕು ರೂಪಾಯಿ ಖರ್ಚು ಮಾಡ್ತಾನೆ ಹಾಗಾದರೆ ಐದು ದಿನಗಳಿಗೆ ಹಾಲಿಗೆ ಒಟ್ಟು ಎಷ್ಟು ರೂಪಾಯಿ ಆಗುತ್ತೆ ಅವನಿಗೆ ಐದು ಇಂಟು ನಾಲ್ಕು ಅಂದರೆ ಇಪ್ಪತ್ತು ರೂಪಾಯಿ ಆಗುತ್ತೆ ಹಾಗಾದರೆ ಅವನ ಒಟ್ಟು ಖರ್ಚು ಎಷ್ಟಾಯಿತು ನೂರು ಪ್ಲಸ್ ಇಪ್ಪತ್ತು ಅಂದರೆ ನೂರ ಇಪ್ಪತ್ತು ಇಲ್ಲೂ ಸಹ ಉತ್ತರ ಎಷ್ಟು ಬಂತು ನೂರ ಇಪ್ಪತ್ತು ಅಂದರೆ ಯಾವುದೇ ವಿಧಾನದಲ್ಲಿ ನಾವು ಪರಿಹಾರ ಮಾಡಬಹುದು ಈ ಉದಾಹರಣೆಯಿಂದ ಏನು ಗೊತ್ತಾಗುತ್ತೆ ಮಕ್ಕಳ ಐದು ಇಂಟು ಇಪ್ಪತ್ತು ಪ್ಲಸ್ ನಾಲ್ಕು ಅಂದರೆ ಐದು ಇಂಟು ಇಪ್ಪತ್ತು ಪ್ಲಸ್ ಐದು ಇಂಟು ನಾಲ್ಕು ನಾವು ಈ ರೀತಿ ಬರಿಬಹುದಲ್ವಾ ಇದನ್ನೇ ಏನಂತ ಕರಿತೀವಿ ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕತೆಯ ಗುಣ ಅಂತ ಕರಿತೀವಿ ಇಲ್ಲಿ ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕತೆ ಅಂತ ಕೊಟ್ಟರು ಇಲ್ಲಿ ಪ್ಲಸ್ ಇದೆ ಅದೇ ಮೈನಸ್ ಇದ್ದಿದ್ರೆ ಏನಂತ ಕರಿಬೋದಿತ್ತು ವ್ಯವಕಲನದ ಮೇಲೆ ಗುಣಾಕಾರದ ವಿಭಾಜಕತೆಯ ಗುಣ ಅಂತ ಹೇಳ್ಬಹುದಲ್ವಾ ನೋಡಿ ಮಕ್ಕಳ ಗು ವಿಭಾಜಕ ನಿಯಮ ಅಂದ್ರೆ ಏನು ಅಂತ ನಿಮಗೆ ಅರ್ಥ ಆಯ್ತು ಈಗ ಇನ್ನೊಂದು ಉದಾಹರಣೆ ಮೂಲಕ ನೋಡೋಣ ಆರು ಗುಣಿಸು ಏಳನ್ನು ನಾನು ಗುಣಿಸ್ಬೇಕು ಆವಾಗ ಇಲ್ಲಿ ಏಳು ಆರು ಏಳಲಿ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದಾಗ ಮಾಡ್ಬೋದು ಏಳನ್ನು ಐದು ಪ್ಲಸ್ ಎರಡು ಅಂತ ಬರ್ಕೊಬೋದು ಆವಾಗ ಆರ್ ಐದ್ಲಿ ಎಷ್ಟು ಅಂತ ಕಂಡು ಹಿಡಿಬಹುದು ಪ್ಲಸ್ ಆರ್ ಎರಡುಲಿ ಎಷ್ಟು ಅಂತ ಕಂಡು ಹಿಡ್ದು ಅವೆರಡನ್ನ ಕೂಡ್ಸಿದ್ರೆ ನಮಗೆ ಉತ್ತರ ಬರುತ್ತೆ ಅದೇ ರೀತಿ ಹನ್ನೆರಡು ಗುಣಿಸು ಆರು ಪ್ಲಸ್ ಹನ್ನೆರಡು ಗುಣಿಸು ಹದಿನಾಲ್ಕು ಅಂತ ಒಂದು ಲೆಕ್ಕ ಇದೆ ಆವಾಗ ಇಲ್ಲಿ ಗುಣಕಾರ ಸ್ವಲ್ಪ ಕಷ್ಟ ಅಂತ ನಮ್ಗೆ ಅನ್ಸಿದ್ರೆ ಇಲ್ಲಿ ಎರಡರಲ್ಲೂ ಸಾಮಾನ್ಯ ಯಾವುದಿದೆ ಹನ್ನೆರಡಿದೆ ಇದೆ ಅಲ್ವಾ ಆ ಹನ್ನೆರಡನ ಹೊರಗೆ ತೆಗೆದ್ರೆ ಬ್ರಾಕೆಟ್ ಒಳಗಡೆ ಏನು ಉಳ್ಕೊಳುತ್ತೆ ಆರು ಮತ್ತೆ ಹದಿನಾಲ್ಕು ಆರು ಹದಿನಾಲ್ಕು ಕೂಡ್ಸಿದ್ರೆ ಇಪ್ಪತ್ ಬರುತ್ತೆ ಹಾಗಾಗಿ ನಮ್ಗೆ ಗುಣಾಕಾರ ಮಾಡೋದು ಸುಲಭ ಆಗುತ್ತೆ ಈ ರೀತಿ ವಿಭಾಜಕ ನಿಯಮದಿಂದ ಕೆಲವೊಂದು ಗುಣಾಕಾರನ ನಾವೇನ್ ಮಾಡಬಹುದು ಸುಲಭವಾಗಿ ಪರಿಹಾರ ಮಾಡಬಹುದು ಚಿಂಟುಗೆ ಯಾವ ರೀತಿ ಸುಲಭ ಉಪಾಯ ಸಿಕ್ತು ಅಂತ ನಿಮ್ಗೆ ಗೊತ್ತಾಯ್ತಲ್ವಾ ನಿಮ್ಗೂ ಇವಾಗ ಗುಣಾಕಾರದ ಲೆಕ್ಕನ ಸುಲಭವಾಗಿ ಹೇಗ್ ಮಾಡೋದು ಅಂತ ಗೊತ್ತಾಯ್ತಲ್ವಾ ಯಾವ ನಿಯಮನ ಬಳಸ್ಕೋಬೇಕಿಲ್ಲಿ ವಿಭಾಜಕ ನಿಯಮನ ಬಳಸ್ಕೊಂಡು ಮಾಡ್ತೀವಿ ನೋಡಿ ಮಕ್ಳ ಪುಟ್ಟಿ ತೋಟದಲ್ಲಿ ಸೋಮವಾರ ಎಷ್ಟು ಹೂವು ಬಿಟ್ಟಿದೆ ಎರಡು ಹೂವು ಬಿಟ್ಟಿತ್ತು ಅವಳಿಗೆ ಕ್ಯೂರಿಯಾಸಿಟಿ ಮಂಗಳವಾರ ಎಷ್ಟು ಹೂವು ಬಿಡುತ್ತೆ ನೋಡೋಣ ಅಂತ ಮಂಗಳವಾರ ಹೋಗಿ ನೋಡ್ತಾಳೆ ಎಷ್ಟು ಹೂವು ಇದೆ ಎರಡೇ ಹೂವು ಇದೆ ಹಾಗಾದ್ರೆ ಮಂಗಳವಾರ ಬಿಟ್ಟಿರೋ ಹೂವನ್ನ ನೀವು ಯಾವುದೋ ಒಂದು ಸಂಖ್ಯೆಯಲ್ಲಿ ಹೇಳಿ ಅಂದ್ರೆ ಹೇಗೆ ಹೇಳ್ತೀರಾ ನಿಮ್ಗೆ ಆವಾಗಲೇ ಗೊತ್ತಲ್ವಾ ಏನು ಇಲ್ಲ ಅನ್ನೋದನ್ನ ಯಾವ ಸಂಕೇತದಿಂದ ಸೂಚಿಸ್ತೀವಿ ಸೊನ್ನೆ ಅಲ್ವಾ ಹಾಗಾಗಿ ಇದನ್ನು ನಾವು ಹೇಗೆ ಬರಿಬಹುದು ಎರಡು ಪ್ಲಸ್ ಸೊನ್ನೆ ಅಂದ್ರೆ ಎರಡು ಅಂತ ಬರಿಬಹುದು ಅಲ್ವಾ ಇನ್ನೂ ಕೆಲವು ಉದಾಹರಣೆ ನೋಡೋಣ ಮಕ್ಳ ಹದಿನೈದಕ್ಕೆ ಸೊನ್ನೆ ಸೇರಿಸಿದ್ರೆ ಎಷ್ಟು ಸರಿಯಾಗಿ ಹೇಳ್ತಾ ಇದ್ದೀರಲ್ವಾ ಹದಿನೈದು ಸೊನ್ನೆಗೆ ಮೂವತ್ತಾರು ಕುಡಿಸಿದ್ರೆ ಎಷ್ಟು ಬರುತ್ತೆ ಮೂವತ್ತ ಆರು ನೂರಿಪ್ಪತ್ತೈದಕ್ಕೆ ಸೊನ್ನೆ ಕುಡಿಸಿದ್ರೆ ಎಷ್ಟು ನೂರ ಇಪ್ಪತ್ತೈದು ಇವೆಲ್ಲ ಉದಣೆಗಳಿಂದ ಏನು ಗೊತ್ತಾಯಿತು ಯೋಚನೆ ಮಾಡಿ ಸರಿಯಾಗಿ ಹೇಳ್ತಾ ಇದ್ದೀರಾ ಯಾವುದೇ ಸಂಖ್ಯೆಗೆ ಸೊನ್ನೆನ ಕೂಡ್ಸಿದ್ರೆ ಅದರ ಬೆಲೆಯಲ್ಲಿ ವ್ಯತ್ಯಾಸ ಆಗುತ್ತಾ ಇಲ್ಲ ಇದನ್ನೇ ನಾವು ಏನಂತೀವಿ ಸಂಕಲನದ ಅನನ್ಯತಾಂಶ ಹಾಗಾಗಿ ಸೊನ್ನೆನ ಸಂಕಲನದ ಅನನ್ಯತಾಂಶ ಅಂತ ಹೇಳ್ತೀವಿ ಯಾಕೆ ಯಾವುದೇ ಸಂಖ್ಯೆಗೆ ನೀವು ಸೊನ್ನೆನ ಕೂಡ್ಸಿದ್ರೆ ಆದರೆ ಬೆಳೆನಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅಲ್ವಾ ಈಗ ಗುಣಾಕಾರದ ಅನನ್ಯತಾಂಶ ಅಂದ್ರೆ ಏನು ಅಂತ ನೋಡೋಣ ನೋಡಿ ಮಕ್ಕಳ ಇಲ್ಲಿ ಒಂದು ಪ್ಯಾಕೆಟ್ ಅಲ್ಲಿ ಪೆನ್ಸಿಲ್ ಇದೆ ನಾಲ್ಕಿದೆ ಅಂತದ್ದು ಒಂದು ಹುಡುಗ ಒಂದು ಪ್ಯಾಕೆಟ್ ಅನ್ನ ಅಂಗಡಿಗೆ ಹೋಗಿ ತಗೋತಾನೆ ಅನ್ಕೊಳ್ಳಿ ಒಟ್ಟು ಎಷ್ಟು ಪೆನ್ಸಿಲ್ ಆಗುತ್ತೆ ಅವನತ್ರ ನಾಲ್ಕೇ ಪೆನ್ಸಿಲ್ ಆಗುತ್ತೆ ಇದನ್ನು ಹೇಗೆ ಬರಿಬಹುದು ನಾಲ್ಕು ಇಂಟು ಒಂದು ಸಮ ನಾಲ್ಕು ಅಂತ ಬರಿಬಹುದು ಅದೇ ರೀತಿ ಒನ್ ಪ್ಯಾಕೆಟ್ ಬಿಸ್ಕೆಟಲ್ಲಿ ಎಷ್ಟು ಬಿಸ್ಕೆಟ್ ಇದೆ ಹನ್ನೆರಡು ಬಿಸ್ಕೆಟ್ ಇರುತ್ತೆ ಒಟ್ಟು ಎಷ್ಟು ಬಿಸ್ಕೆಟ್ ಆಯಿತು ಇದನ್ನ ಗುಣಾಕಾರದಲ್ಲಿ ಹೇಗೆ ಬರಿಬೋದು ಒಂದು ಇಂಟು ಹನ್ನೆರಡು ಸಮ ಹನ್ನೆರಡು ಅಂತ ಬರಿಬಹುದು ಅಲ್ವಾ ಅದೇ ರೀತಿ ಹದಿನಾಲ್ಕು ಒಂದ್ಲೇ ಎಷ್ಟು ಹದಿನಾಲ್ಕು ಒಂದಕ್ಕೆ ಐವತ್ಮೂರಿಂದ ಗುಣಿಸಿದ್ರೆ ಉತ್ತರ ಎಷ್ಟು ಐವತ್ತ ಮೂರು ಇವೆಲ್ಲ ಉದಾಹರಣೆಯಿಂದ ನೀವು ಏನು ನಿರ್ಧಾರಕ್ಕೆ ಬಂದ್ರಿ ಸರಿಯಾಗಿ ಯೋಚಿಸ್ತಾ ಇದ್ದೀರಲ್ವಾ ಯಾವುದೇ ಸಂಖ್ಯೆಗೆ ಒಂದರಿಂದ ಗುಣಾಕಾರ ಮಾಡಿದಾಗ ಅದರ ಬೆಲೆಯಲ್ಲಿ ಯಾವುದಾದ್ರೂ ವ್ಯತ್ಯಾಸ ಆಗುತ್ತಾ ಇಲ್ಲ ಹಾಗಾಗಿ ಒಂದನ್ನು ನಾವೇನಂತೀವಿ ಗುಣಾಕಾರದ ಅನನ್ಯತಾಂಶ ಅಂತ ಕರಿತೀವಿ ಹಾಗಾದರೆ ಸಂಕಲನದ ಅನನ್ಯತಾಂಶ ಅಂದರೆ ಯಾವುದು ಸೊನ್ನೆ ಗುಣಾಕಾರದ ಅನನ್ಯತಾಂಶ ಅಂದರೆ ಯಾವುದು ಒಂದು ಅರ್ಥ ಆಯ್ತಲ್ವಾ ಮಕ್ಳ ಈಗ ನಾವು ಪೂರ್ಣ ಸಂಖ್ಯೆಗಳ ಕೆಲವೊಂದು ವಿನ್ಯಾಸಗಳ ಬಗ್ಗೆ ತಿಳ್ಕೊಳ್ಳೋಣ ಪೂರ್ಣ ಸಂಖ್ಯೆಗಳನ್ನು ನಾನು ಚುಕ್ಕೆಗಳ ರೂಪದಲ್ಲಿ ವ್ಯಕ್ತಪಡಿಸಿ ಆ ಚುಕ್ಕೆಗಳನ್ನು ನಾನು ಬೇರೆ ಬೇರೆ ಆಕಾರದಲ್ಲಿ ಜೋಡಿಸ್ದಾಗ ಯಾವ್ಯಾವ ಆಕಾರದಲ್ಲಿ ಯಾವ್ಯಾವ ಸಂಖ್ಯೆಗಳನ್ನ ಜೋಡ್ಸಕ್ಕಾಗತ್ತೆ ಅಂತ ಈಗ ತಿಳ್ಕೊಳ್ಳೋಣ ಮೊದಲಿಗೆ ಸರಳ ರೇಖೆ ಮತ್ತು ಆಯಾತಾಕಾರದಲ್ಲಿ ಯಾವ್ಯಾವ ಸಂಖ್ಯೆಗಳನ್ನ ಜೋಡ್ಸಕ್ಕಾಗತ್ತೆ ಅಂತ ಒಂದು ಚಟುವಟಿಕೆ ಮೂಲಕ ತಿಳ್ಕೊಳ್ಳೋಣ ಮಕ್ಕಳ ಮೊದಲಿಗೆ ನಾವು ಸರಳ ರೇಖೆಯಲ್ಲಿ ಯಾವ ಯಾವ ಸಂಖ್ಯೆಗಳನ್ನು ಜೋಡಿಸ್ಬಹುದು ಅಂತ ನೋಡೋಣ ನೋಡಿ ಇಲ್ಲಿ ಎರಡು ಎರಡನ್ನ ಸರಳ ರೇಖೆಯಲ್ಲಿ ಜೋಡಿಸಬಹುದು ಮೂರನ್ನ ಜೋಡಿಸ್ಬೋದು ನಾಲ್ಕನ್ನ ಒಂದು ಸರಳ ರೇಖೆಯಲ್ಲಿ ಜೋಡಿಸಬಹುದು ಐದು ಆರು ನೋಡಿದ್ರಲ್ವಾ ಈ ರೀತಿ ಎಲ್ಲಾ ಸಂಖ್ಯೆಗಳನ್ನ ನಾವೇನ್ ಮಾಡಬಹುದು ಚುಕ್ಕಿಗಳಾಗಿ ಬರ್ಕೊಂಡಾಗ ಅದನ್ನ ಸರಳ ರೇಖೆಯಲ್ಲಿ ಜೋಡಿಸಬಹುದು ಮಕ್ಳ ನಿಮ್ಗಿಲ್ಲಿ ಯಾವ ಆಕಾರ ಕಾಣಿಸ್ತಾ ಇದೆ ಸರಿಯಾಗಿ ಹೇಳ್ತಾ ಇದ್ದೀರಾ ಆಯತಾಕಾರ ಅಲ್ವಾ ನಾನಿಲ್ಲಿ ಮಣಿಗಳನ್ನ ಆಯತಾಕಾರದಲ್ಲಿ ಇಲ್ಲಿ ಎಷ್ಟು ಮಣಿ ಇದೆ ಆರು ಹಾಗಾಗಿ ಆರನ್ನ ನಾವು ಆಯತಾಕಾರದಲ್ಲಿ ಜೋಡಿಸಬಹುದು ಎಷ್ಟು ಮಣಿಗಳಿವೆ ಎಂಟು ಸಂಖ್ಯೆ ಎಂಟನ್ನು ಸಹ ನಾವು ಆಯತಾಕಾರದಲ್ಲಿ ಜೋಡಿಸಬಹುದು ಎಷ್ಟು ಮಣಿ ಇದೆ ಹನ್ನೆರಡು ಹನ್ನೆರಡನ್ನು ಸಹ ಆಯತಾಕಾರದಲ್ಲಿ ಜೋಡಿಸಬಹುದು ಇದೇ ರೀತಿ ಅನೇಕ ಸಂಖ್ಯೆಗಳನ್ನ ನಾವು ಏನ್ ಮಾಡಬಹುದು ಆಯತಾಕಾರದಲ್ಲಿ ಜೋಡಿಸಬಹುದು ನೋಡಿದ್ರಲ್ವ ಮಕ್ಕಳ ಚಟುವಟಿಕೆನಲ್ಲಿ ಯಾವ್ಯಾವ ಸಂಖ್ಯೆಗಳನ್ನು ಸರಳ ರೇಖೆ ಮತ್ತು ಆಯತವಾಗಿ ಜೋಡ್ಸಕ್ ಅಂತ ಈಗ ಅದೇ ರೀತಿ ತ್ರಿಭುಜಾಕಾರ ಮತ್ತು ಚೌಕಾಕಾರದಲ್ಲಿ ಯಾವ್ಯಾವ ಸಂಖ್ಯೆಗಳನ್ನು ನಾವು ಜೋಡಿಸಬಹುದು ಅನ್ನೋದನ್ನು ಸಹ ಇವಾಗ ತಿಳ್ಕೊಳ್ಳೋಣ ಮಕ್ಕಳ ನಾವಿವಾಗ ಚೌಕಾಕಾರದಲ್ಲಿ ಯಾವ್ಯಾವ ಸಂಖ್ಯೆಗಳನ್ನು ಜೋಡಿಸ್ತೀವಿ ಅಂತ ನೋಡೋಣ ನೋಡಿ ಇಲ್ಲಿ ನಾನೇನು ಮಾಡಿದ್ದೀನಿ ಸಂಖ್ಯೆಗಳ ಬದಲಾಗಿ ಮಣಿಗಳನ್ನು ತಗೊಂಡಿದ್ದೀನಿ ಇಲ್ಲಿ ಎಷ್ಟು ಮಣಿ ಇದೆ ನಾಲ್ಕು ಚೌಕ ಅಂದ್ರೆ ನಿಮಗೆ ಗೊತ್ತು ಉದ್ದ ಮತ್ತು ಅಗ್ಲಗಳು ಸಮನ ಹಾಗಾಗಿ ಇಲ್ಲಿ ನಾಲ್ಕು ಅನ್ನೋದನ್ನ ನಾನು ಚೌಕಾಕಾರದಲ್ಲಿ ಜೋಡಿಸಬಹುದು ಮುಂದಿನ ಚೌಕಾಕಾರದಲ್ಲಿ ಜೋಡಿಸಬಹುದಾದ ಸಂಖ್ಯೆ ಯಾವುದು ಸರಿ ಯಾವುದು ಒಂಬತ್ತು ಯಾಕಂದ್ರೆ ಒಂದೊಂದು ಸಾಲಿನಲ್ಲಿ ಮೂರ್ ಮೂರಂತೆ ಜೋಡಿಸಿದಾಗ ಅಡ್ಡ ಸಾಲಿನಲ್ಲೂ ಮೂರು ಕಂಬ ಸಾಲಿನಲ್ಲೂ ಮೂರು ಹಾಗಾಗಿ ಒಂಬತ್ತು ಮುಂದಿನ ಚೌಕಾಕಾರದಲ್ಲಿ ಜೋಡಿಸಬಹುದಾದ ಸಂಖ್ಯೆ ಯಾವುದು ಎಷ್ಟಿದೆ ಬಟ್ ಇಲ್ಲಿ ಹದಿನಾರು ಹೇಗೆ ಜೋಡಿಸಿದೀವಿ ನಾಲ್ಕು 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 ಹಾಗಾದ್ರೆ ಮುಂದಿನ ಸಂಖ್ಯೆ ಯಾವುದಿರ್ಬೋದು ಹದಿನಾರರ ನಂತರದ ಸಂಖ್ಯೆ ಸರಿಯಾಗಿ ಯೋಚಿಸ್ತಿದ್ದೀರಲ್ವಾ ಐದು 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 ಸಲ ಜೋಡಿಸ್ಕೊಂಬಂದರೆ ಐದು ಇಂಟು ಐದು ಇಪ್ಪತ್ತ ಐದು ಇದೇ ರೀತಿ ಮುಂದುವರಿಯುತ್ತೆ ಮಕ್ಕಳ ನಾವಿವಾಗ ತ್ರಿಭುಜಾಕಾರದಲ್ಲಿ ಯಾವ್ಯಾವ ಸಂಖ್ಯೆಗಳನ್ನ ಜೋಡಿಸಬಹುದು ಅಂತ ನೋಡೋಣ ಈ ಮೂರು ಮಣಿಗಳನ್ನು ನಾನು ಏನು ಮಾಡಿದ್ದೀನಿ ತ್ರಿಭುಜಾಕಾರದಲ್ಲಿ ಜೋಡಿಸಿದ್ದೀನಿ ಹಾಗಾಗಿ ಮೂರು ಅನ್ನೋದು ಒಂದು ತ್ರಿಭುಜ ಸಂಖ್ಯೆ ಮುಂದಿನ ತ್ರಿಭುಜ ಸಂಖ್ಯೆ ಬೇಕು ಅಂದ್ರೆ ನಾವು ಯಾವ ರೀತಿ ಜೋಡಿಸ್ತೀವಿ ಅಂದ್ರೆ ನೋಡಿ ಈ ರೀತಿ ಜೋಡಿಸ್ಬೇಕು ಇಲ್ಲಿ ಒಂದಿದ್ರೆ ಇಲ್ಲಿ ಎರಡು ನಂತರ ಸಾಲಿನಲ್ಲಿ ಮೂರು ಜೋಡಿಸ್ಬೇಕು ನೀವು ರಂಗೋಲಿ ಹಾಕ್ತಿರಲ್ವಾ ಆ ರೀತಿ ಈಗ ಇಲ್ಲಿ ಎಷ್ಟು ಮಣಿಗಳಿದೆ ಆರು ಹಾಗಾಗಿ ಆರು ಅನ್ನೋದು ಸಹ ಒಂದು ತ್ರಿಭುಜ ಸಂಖ್ಯೆ ಮುಂದಿನ ತ್ರಿಭುಜ ಸಂಖ್ಯೆ ಬೇಕು ಅಂದ್ರೆ ಎಷ್ಟು ಜೋಡಿಸ್ಬೇಕು ಇವಾಗ ನಾನು ಕರೆಕ್ಟ್ ನಾಲ್ಕು ಜೋಡಿಸ್ಬೇಕಲ್ವಾ ನೋಡಿ ಈಗ ಎಷ್ಟಾಯಿತು ಒಂದು ಎರಡು ಮೂರು ನಾಲ್ಕು ಎಲ್ಲಾ ಸೇರಿದ್ರೆ ಹತ್ತು ಹತ್ತು ಅನ್ನೋದು ಸಹ ಒಂದು ತ್ರಿಭುಜ ಸಂಖ್ಯೆ ಇದರ ಮುಂದಿನ ತ್ರಿಭುಜ ಸಂಖ್ಯೆ ಬೇಕು ಅಂದ್ರೆ ಏನು ಮಾಡ್ಬೇಕು ನಾನು ಇದರ ಕೆಳಗಡೆ ಮತ್ತೆ ಐದು ಮಣಿಗಳನ್ನು ಜೋಡಿಸ್ಬೇಕು ಅದರ ನಂತರದ ಬೇಕು ಅಂದಾಗ ಆರು ಮಣಿಗಳು ಈ ರೀತಿ ಮುಂದುವರಿಯುತ್ತಾ ಹೋಗುತ್ತೆ ಈಗ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತಲ್ವಾ ಯಾವ್ಯಾವ ಸಂಖ್ಯೆಗಳನ್ನ ಯಾವ್ಯಾವ ರೀತಿ ಜೋಡಣೆ ಮಾಡಕ್ಕೆ ಆಗುತ್ತೆ ಅಂತ ಈಗ ನೋಡಿ ಮಕ್ಳ ಸರಳ ರೇಖೆಯಲ್ಲಿ ಹಾಗಾದ್ರೆ ಯಾವ್ಯಾವ ಸಂಖ್ಯೆಗಳನ್ನ ಜೋಡಿಸಿದ್ವಿ ಎರಡು ಮೂರು ನಾಲ್ಕು ಐದು ಈ ರೀತಿ ಎಲ್ಲಾ ಸಂಖ್ಯೆಗಳನ್ನ ನಾವೇನ್ ಮಾಡಬಹುದು ಸರಳ ರೇಖೆನಲ್ಲಿ ಜೋಡಿಸಬಹುದು ಅಲ್ವಾ ಆಯತಾಕಾರವಾಗಿ ಯಾವ್ಯಾವ ಸಂಖ್ಯೆಗಳನ್ನ ಜೋಡ್ಸಕ್ಕಾಗುತ್ತೆ ಚುಕ್ಕಿಗಳಾಗಿ ಬರ್ಕೊಂಡಾಗ ನಾಲ್ಕು ಆರು ಎಂಟು ಒಂಬತ್ತು ಹತ್ತು ಹನ್ನೆರಡು ಈ ರೀತಿ ಅನೇಕ ಸಂಖ್ಯೆಗಳನ್ನ ನಾವೇನ್ ಮಾಡಬಹುದು ಆಯತಾಕಾರದಲ್ಲಿ ಜೋಡಿಸ್ಬೋದು ಚೌಕಾಕಾರವಾಗಿ ಯಾವ್ಯಾವ ಸಂಖ್ಯೆಗಳನ್ನ ಜೋಡ್ಸಕ್ ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಈ ರೀತಿ ಹೋಗುತ್ತೆ ಇದು ಹೇಗೆ ಬರುತ್ತೆ ಎರಡೆರಡುಲಿ ನಾಲ್ಕು ಮೂರು ಮೂರಲಿ ಒಂಬತ್ತು ನಾಲ್ಕು ನಾಲ್ಕಲಿ ಹದಿನಾರು ಈ ರೀತಿ ಒಂದು ಸಂಖ್ಯೆಗೆ ಅದೇ ಸಂಖ್ಯೆಯಿಂದ ಗುಣಿಸಿದ್ರೆ ಬರುತ್ತಲ್ವಾ ಆ ಎಲ್ಲ ಸಂಖ್ಯೆಗಳನ್ನು ನಾವೇನು ಮಾಡ್ಬೋದು ಚೌಕಾಕಾರದಲ್ಲಿ ಜೋಡಿಸ್ಬೋದು ತ್ರಿಭುಜಾಕಾರದಲ್ಲಿ ಯಾವ್ಯಾವ ಸಂಖ್ಯೆಗಳನ್ನು ಜೋಡಿಸಿದ್ವಿ ಮೂರು ಆರು ಹತ್ತು ಹದಿನೈದು ಇಪ್ಪತ್ತೊಂದು ಇದು ಹೇಗೆ ಬರುತ್ತೆ ಆವಾಗಲೇ ನೀವು ನೋಡಿದ್ದೀರಾ ಮೂರಕ್ಕೆ ಮೂರನ್ನ ಕುಡಿಸಿದ್ರೆ ಆರು ಬರುತ್ತೆ ಮುಂದಿನ ತ್ರಿಭುಜ ಸಂಖ್ಯೆಗೆ ನಾನು ಆರಕ್ಕೆ ಎಷ್ಟು ಕೂಡಿಸ್ಬೇಕು ನಾಲ್ಕನ್ನ ಕೂಡಿಸ್ಬೇಕು ಅದರ ಮುಂದಿನ ತ್ರಿಭುಜ ಸಂಖ್ಯೆಗೆ ಹತ್ತಕ್ಕೆ ಐದನ್ನ ಕೂಡಿಸ್ಬೇಕು ನೆಕ್ಸ್ಟ್ ಹದಿನೈದಕ್ಕೆ ಆರನ್ನ ಕೂಡಿಸ್ಬೇಕು ನೆಕ್ಸ್ಟ್ ಏಳನ್ನ ಕೂಡಿಸ್ಬೇಕು ಈ ರೀತಿ ಮಾಡ್ಕೊಂಡು ಹೋಗ ಹೋದಾಗ ನಮ್ಗೆ ಏನ್ ಸಿಗುತ್ತೆ ತ್ರಿಭುಜ ಸಂಖ್ಯೆಗಳು ಸಿಗುತ್ತೆ ಮಕ್ಕಳ ಇಲ್ಲಿ ನೋಡ್ಬೋದು ಒಂದು ಅನ್ನೋದು ಎಲ್ಲಾದ್ರೂ ಇದೆಯಾ ಇಲ್ಲ ಅಲ್ವಾ ಯಾಕೆ ನಾನು ಒಂದು ಅನ್ನೋ ಸಂಖ್ಯೆನ ಒಂದು ಚುಕ್ಕಿನಲ್ಲಿ ತಗೊಂಡ್ರೆ ಒಂದೇ ಒಂದು ಚುಕ್ಕಿ ಬರುತ್ತೆ ಆ ಚುಕ್ಕಿಯಿಂದ ನನಗೆ ಸರಳ ರೇಖೆ ಆಗಿರ್ಬೋದು ಆಯತ ಆಗಿರ್ಬೋದು ಮಾಡೋದಕ್ಕೆ ಆಗಲ್ಲ ಹಾಗಾಗಿ ನಾನು ಇಲ್ಲಿ ಒಂದನ್ನ ತಗೊಂಡಿಲ್ಲ ಆದರೆ ಮುಂದೆ ಎಂಟನೇ ಕ್ಲಾಸಿಗೆ ಹೋದಾಗ ನೀವು ಒಂದೂ ಸಹ ವರ್ಗ ಸಂಖ್ಯೆ ತ್ರಿಭುಜ ಸಂಖ್ಯೆ ಅನ್ನೋದನ್ನ ಅಲ್ಲಿ ನೀವು ಮಕ್ಕಳ ಮಕ್ಳ ನಿಮ್ಗಿಲ್ಲಿ ಕೋಷ್ಟಕ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಯಾವ್ಯಾವ ಸಂಖ್ಯೆಗಳನ್ನ ಯಾವ್ಯಾವ ರೀತಿ ಜೋಡಿಸ್ಬಹುದು ಅನ್ನೋದನ್ನ ಬರೆದಿದ್ದೀನಿ ಉದಾಹರಣೆಗೆ ಎರಡು ಅನ್ನೋದನ್ನ ಸರಳ ರೇಖೆಯಲ್ಲಿ ಜೋಡಿಸ್ಬಹುದು ಇನ್ಯಾವ ರೀತಿನಲ್ಲೂ ಜೋಡ್ಸಕ್ಕೆ ಆಗಲ್ಲ ಮೂರು ಅನ್ನೋದನ್ನ ಸಳರೇಖೆನಲ್ಲಿ ಬರಿಬಹುದು ಅದೇ ರೀತಿ ತ್ರಿಭುಜವಾಗಿ ಜೋಡಿಸಬಹುದು ಈ ರೀತಿ ಇದೆ ಈ ಕೋಷ್ಟಕ ನಿಮ್ಮ ಪಠ್ಯ ಪುಸ್ತಕದಲ್ಲೂ ಸಹ ಇದೆ ತರಗತಿಯ ನಂತರ ಆ ಪಠ್ಯ ಪುಸ್ತಕದಲ್ಲಿರೋ ಕೋಷ್ಟಕನ ನೀವು ಏನ್ ಮಾಡ್ಬೇಕು ಭರ್ತಿ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಚಟುವಟಿಕೆ ಮೂಲಕ ನಾನು ತೋರಿಸಿದೀನಿ ನೋಡ್ಕೊಂಬನ್ನಿ ಮಕ್ಕಳ ಇಲ್ಲಿ ಎಷ್ಟು ಮಣಿಗಳಿವೆ ಸರಿಯಾಗಿ ಹೇಳ್ತಾ ಇದ್ದೀರಾ ಐದು ಮಣಿ ಇದೆ ಅಲ್ವಾ ಇದನ್ನ ನಾನೀಗ ಯಾವ್ಯಾವ ಆಕಾರದಲ್ಲಿ ಜೋಡ್ಸಕ್ಕಾಗತ್ತೆ ಅಂತ ನೋಡೋಣ ಮೊದಲಿಗೆ ಯಾವ ಆಕಾರ ಇದು ಸರಳ ರೇಖೆ ಹಾಗಾಗಿ ಐದನ್ನ ಸರಳ ರೇಖೆನಲ್ಲಿ ಜೋಡಿಸಬಹುದು ಈಗ ಐದನ್ನ ಆಯತಾಕಾರದಲ್ಲಿ ನೋಡೋಣ ಆಗುತ್ತಾ ಇಲ್ಲ ಆಯತಾಕಾರ ಆಗ್ಬೇಕು ಅಂದ್ರೆ ಇಲ್ಲಿ ಮೂರಿದ್ರೆ ಇಲ್ಲೂ ಮೂರ್ ಇರ್ಬೇಕು ಅಥವಾ ಇಲ್ಲಿ ಎರಡಿದ್ರೆ ಕೆಳಗಡೆನು ಎರಡು ಇರ್ಬೇಕಲ್ವಾ ಹಾಗಾಗಿ ಐದನ್ನ ಆಯತಾಕಾರ ಮಾಡಕ್ಕೆ ಆಗಲ್ಲ ಚೌಕ ಮಾಡಕ್ಕಾಗತ್ತಾ ಇಲ್ಲ ತ್ರಿಭುಜ ಮಾಡಕ್ಕಾಗತ್ತಾ ಅಂತ ನೋಡೋಣ ತ್ರಿಭುಜ ಆಕಾರದಲ್ಲೂ ಸಹ ಐದನ್ನ ಜೋಡ್ಸಕ್ಕೆ ಆಗಲ್ಲ ಇದರಿಂದ ಏನ್ ಗೊತ್ತಾಗುತ್ತೆ ಐದನ್ನ ಬರೀ ಸರಳ ರೇಖೆ ಮಾತ್ರ ಮಾಡಕ್ಕಾಗುತ್ತೆ ಇನ್ಯಾವುದೇ ಆಕಾರದಲ್ಲಿ ಜೋಡ್ಸಕ್ಕೆ ಆಗಲ್ಲ ಮಕ್ಳ ಇವಾಗ ಸಂಖ್ಯೆ ಆರನ್ನ ಯಾವ್ಯಾವ ಆಕಾರದಲ್ಲಿ ಜೋಡಿಸುತ್ತೆ ಅಂತ ನೋಡೋಣ ನಾನೇನ್ ಮಾಡಿದ್ದೀನಿ ಆರು ಮಣಿಗಳನ್ನ ತಗೊಂಡಿದ್ದೀನಿ ನೋಡಿ ಇವಾಗ ಈ ರೀತಿ ಜೋಡಿಸಿದಾಗ ಇದು ಯಾವ ಆಕಾರ ಆಯ್ತು ರೇಖೆ ನಿಮ್ಗೆ ಗೊತ್ತು ಎಲ್ಲಾ ಸಂಖ್ಯೆಗಳನ್ನ ಸರಳ ರೇಖೆನಲ್ಲಿ ಜೋಡ್ಸಕ್ಕೆ ಆಗುತ್ತೆ ಈಗ ಇದನ್ನ ಈ ರೀತಿ ಯಾವ ಯಾವಕಾರ ಆಗುತ್ತೆ ಇದು ಆಯತ ಈಗ ಇದನ್ನ ಇನ್ನೊಂದು ರೀತಿ ಆಯತನ ಮಾಡಬಹುದು ನಾನು ಯಾವ ರೀತಿ ಜೋಡಿಸಬಹುದು ನೋಡಿ ಎರಡು 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 ಈ ರೀತಿ ಜೋಡಿಸಿದಾಗ್ಲೂ ಸಹ ಆಯತಾಕಾರ ಆಗುತ್ತೆ ಇದನ್ನ ಚೌಕ ಮಾಡಕ್ ಇಲ್ಲ ಚೌಕಾಕಾರದಲ್ಲಿ ಆರನ್ನ ನಮ್ಗೆ ಜೋಡಿಸೋದಿಕ್ಕೆ ಆಗೋದಿಲ್ಲ ತ್ರಿಭುಜಾಕಾರದಲ್ಲಿ ನೋಡೋಣ ನೋಡಿ ಒಂದು ಎರಡು ಮೂರು ಈ ರೀತಿ ಅಲ್ವಾ ನಾವು ತ್ರಿಭುಜಾಕಾರದಲ್ಲಿ ಜೋಡಿಸೋದು ಹಾಗಾಗಿ ಆರನ್ನ ತ್ರಿಭುಜಾಕಾರ ಮಾಡೋದಕ್ಕೆ ಆಗುತ್ತೆ ಚಟುವಟಿಕೆನಲ್ಲಿ ನೋಡಿದ್ರಲ್ವಾ ಮಕ್ಕಳ ಯಾವ್ದಾದ್ರು ಒಂದ್ ಸಂಖ್ಯೆನ ತಗೊಂಡು ಅದರಿಂದ ಸರಳ ರೇಖೆ ಮಾಡಕ್ಕಾಗತ್ತಾ ಆಯತ ಮಾಡಕ್ಕಾಗತ್ತಾ ಚೌಕ ಮಾಡಕ್ಕಾಗತ್ತ ತ್ರಿಭುಜ ಮಾಡಕ್ಕಾಗತ್ತಾ ಅಂತ ಪರೀಕ್ಷೆ ಮಾಡಿ ಈ ಕೋಷ್ಟಕವನ್ನ ಭರ್ತಿ ಮಾಡಿ ಮಕ್ಕಳ ಕೆಲವೊಂದು ವಿನ್ಯಾಸಗಳು ನಮ್ಗೆ ಸಮಸ್ಯೆನ ಸುಲಭವಾಗಿ ಪರಿಹಾರ ಮಾಡೋದಿಕ್ಕೆ ಸಹಾಯ ಆಗುತ್ತೆ ಉದಾಹರಣೆಗೆ ನೂರ ಹದಿನೇಳಕ್ಕೆ ಒಂಬತ್ತನ್ನು ಕೂಡಿಸ್ಬೇಕು ಇದನ್ನು ನಾನು ಇನ್ನೂ ಸುಲಭವಾಗಿ ಮನ್ಸಲ್ಲಿ ಹೇಗೆ ಮಾಡ್ಬೋದು ಅಂದರೆ ನೂರ ಹದಿನೇಳಕ್ಕೆ ಹತ್ತನ್ನ ಕೂಡಿಸಿ ಒಂದನ್ನ ಕಳಿಬಹುದು ಅಂದ್ರೆ ಒಂಬತ್ತನ್ನ ಕೂಡದಂದ್ರೂ ಒಂದೇ ಹತ್ತು ಕೂಡಿಸಿ ಒಂದ್ ಕಳಿಯೋದಂದ್ರೂ ಒಂದೇ ಅಲ್ವಾ ಅವಾಗ ನೂರ ಹದಿನೇಳಕ್ಕೆ ಹತ್ತು ಕೂಡಿದ್ರೆ ಎಷ್ಟಾಯ್ತು ನೂರ ಇಪ್ಪತ್ತೇಳು ಅದರಲ್ಲಿ ಒಂದು ಕಳೆದ್ರೆ ಉತ್ತರ ಎಷ್ಟು ಬಂತು ನೂರ ಇಪ್ಪತ್ತ ಆರು ಅದೇ ರೀತಿ ನೂರ ಹದಿನೇಳಕ್ಕೆ ತೊಂಬತ್ತೊಂಬತ್ತನ್ನ ಕೂಡಿಸ್ಬೇಕು ಹಾಗಾದ್ರೆ ಫಸ್ಟ್ ನಾನು ಎಷ್ಟು ಕೂಡ್ಸಿದ್ರೆ ಸುಲಭ ಆಗುತ್ತೆ ಸರಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ ಫಸ್ಟ್ ನೂರನ್ನ ಕೂಡಿಸಿ ಒಂದನ್ನ ಕಳಿರಿ ನೂರ ಹದಿನೇಳಕ್ಕೆ ನೂರನ್ನ ಕೂಡ್ಸಿದ್ರೆ ಇನ್ನೂರ ಹದಿನೇಳು ಅದರಲ್ಲಿ ಒಂದು ಕಳೆದ್ರೆ ಎಷ್ಟು ಬರುತ್ತೆ ಉತ್ತರ ಇನ್ನೂರ ಹದಿನಾರು ಅದೇ ರೀತಿ ನೂರ ಹದಿನೇಳರಲ್ಲಿ ಒಂಬತ್ತನ್ನ ಕಳೀಬೇಕು ಒಂಬತ್ತನ್ನ ಕಳಿಯೋ ಬದಲು ಹತ್ತು ಕಳಿಯೋದು ಸುಲಭ ಅಲ್ವಾ ನಮ್ಗೆ ಹಾಗಾಗಿ ನಾವೇನ್ ಮಾಡ್ಬೋದು ಹತ್ತನ್ನ ಕಳೆದು ಒಂದನ್ನ ಕೂಡ್ಸಿದ್ರೆ ಒಂಬತ್ತು ಆಗುತ್ತೆ ಆಗುತ್ತಲ್ವಾ ಹಾಗಾಗಿ ನೂರ ಹದಿನೇಳರಲ್ಲಿ ಹತ್ತು ಕಳೆದ್ರೆ ಎಷ್ಟು ನೂರ ಏಳು ಅದಕ್ಕೆ ಒಂದು ಕೂಡಿಸಿದ್ರೆ ನೂರ ಎಂಟು ಅದೇ ರೀತಿ ನೂರ ಹದಿನೇಳರಲ್ಲಿ ತೊಂಬತ್ತೊಂಬತ್ತು ಕಳಿಬೇಕು ಸರಿಯಾಗಿ ಯೋಚನೆ ಮಾಡ್ತಾ ಇದ್ದೀರಲ್ವಾ ನೂರ ಹದಿನೇಳರಲ್ಲಿ ಫಸ್ಟ್ ಎಷ್ಟನ್ನ ಕಳೆಯೋಣ ನೂರನ್ನ ಕಳೆದು ಅದಕ್ಕೆ ಒಂದನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ ನೂರ ಹದಿನೇಳರಲ್ಲಿ ನೂರು ಕಳೆದ್ರೆ ಹದಿನೇಳು ಅದಕ್ಕೆ ಒಂದು ಕೂಡಿಸಿದ್ರೆ ಉತ್ತರ ಹದಿನೆಂಟು ನೋಡಿ ಮಕ್ಕಳ ಈ ರೀತಿ ಸಮಸ್ಯೆಗಳನ್ನು ನಾವು ಏನು ಮಾಡ್ಬೋದು ಸುಲಭವಾಗಿ ಮಾನಸಿಕವಾಗಿನೇ ನಾವು ಪರಿಹಾರ ಮಾಡಬಹುದು ಅದೇ ರೀತಿ ಇನ್ನೊಂದು ಉದಾಹರಣೆನ ನೋಡೋಣ ಎಂಬತ್ನಾಲ್ಕಕ್ಕೆ ಒಂಬತ್ತರಿಂದ ಗುಣಿಸ್ಬೇಕು ಈಗ ಒಂಬತ್ತರಿಂದ ಗುಣಿಸೋವಾಗ ನಾನೇನ್ ಮಾಡ್ಬೋದು ಒಂಬತ್ತಂದರೆ ಹತ್ತು ಮೈನಸ್ ಒಂದು ಅಂತ ಬರ್ಕೊಂಡಾಗ ಎಂಬತ್ನಾಲ್ಕು ಗುಣಿಸು ಹತ್ತು ಮೈನಸ್ ಒಂದು ಆಗುತ್ತೆ ಇಲ್ಲಿ ಎಂಬತ್ನಾಲ್ಕು ಇಂಟು ಹತ್ತು ಅಂದರೆ ಎಂಟುನೂರ ನಲವತ್ತು ಎಂಬತ್ನಾಲ್ಕು ಇಂಟು ಒಂದು ಅಂದರೆ ಎಂಬತ್ತ ನಾಲ್ಕು ಹಾಗಾಗಿ ಎಂಟುನೂರ ನಲವತ್ತರಲ್ಲಿ ಎಂಬತ್ನಾಲ್ಕ ಕಳೆದ್ರೆ ಎಷ್ಟು ಏಳ್ನೂರ ಐವತ್ತ ಆರು ಅದೇ ರೀತಿ ಎಂಬತ್ನಾಲ್ಕಕ್ಕೆ ತೊಂಬತ್ತೊಂಬತ್ತರಿಂದ ಗುಣಿಸ್ಬೇಕು ತೊಂಬತ್ತೊಂಬತ್ತನ್ನು ನಾವು ಹೇಗೆ ಬರ್ಕೋಬಹುದು ನೂರು ಮೈನಸ್ ಒಂದು ಅಂತ ಬರ್ಕೊಬಹುದು ಈಗ ಇದ್ರ ಉತ್ತರ ಎಷ್ಟು ಬಂತು ಎಂಟು ಸಾವಿರದ ಮುನ್ನೂರ ಹದಿನಾರು ಈ ರೀತಿ ಬರ್ಕೊಂಡಾಗ ನಾವು ಸುಲಭವಾಗಿ ಪರಿಹಾರ ಮಾಡಬಹುದು ಅದೇ ರೀತಿ ಎಂಬತ್ನಾಲ್ಕನ ಒಂಬೈನೂರ ತೊಂಬತ್ತೊಂಬತ್ತರಿಂದ ಗುಣಿಸೋದು ಅಂದ್ರೆ ಏನರ್ಥ ಎಂಬತ್ನಾಲ್ಕು ಇಂಟು ಸಾವಿರ ಮೈನಸ್ ಒಂದು ಎಂಬತ್ನಾಲ್ಕು ಇಂಟು ಸಾವಿರ ಅಂದ್ರೆ ಎಂಬತ್ನಾಲ್ಕು ಸಾವಿರ ಎಂಬತ್ನಾಕ್ ಸಾವಿರದಲ್ಲಿ ಎಂಬತ್ನಾಲ್ಕು ಕಳೆದ್ರೆ ಎಷ್ಟು ಬರುತ್ತೆ ಎಂಬತ್ ಸಾವಿರದ ಒಂಬೈನೂರ ಹದಿನಾರು ಇಲ್ಲೋ ಸಹ ಇಲ್ಲಿ ಮೂರು ಸಂಖ್ಯೆಯಿಂದ ಗುಣಿಸೋ ಬದಲು ನಾವೇನು ಮಾಡಿದ್ವಿ ಸುಲಭವಾಗಿ ಅದಕ್ಕೆ ಪರಿಹಾರನ ಕಂಡ್ಕೊಂಡ್ವಿ ಅಲ್ವಾ ಈ ರೀತಿ ಕೆಲವೊಂದು ವಿನ್ಯಾಸಗಳಿಂದ ನಮ್ಮ ಸಮಸ್ಯೆಯನ್ನ ನಾವೇನು ಮಾಡಬಹುದು ಸುಲಭಗೊಳಿಸಿಕೊಳ್ಬಹುದು ಇದು ಮಕ್ಕಳ ಒಂಬತ್ತರಿಂದ ಗುಣಿಸೋಕ್ಕೆ ಇನ್ನೂ ಒಂದು ಸುಲಭ ವಿಧಾನ ಇದೆ ಅದು ಯಾವುದು ಅಂತ ನೋಡೋಣ ನೋಡಿ ಇಲ್ಲಿ ಮೂವತ್ತಾರು ಗುಣಿಸು ಅಂತ ಇದೆ ಈ ರೀತಿ ಒಂಬತ್ತು ತೊಂಬತ್ತೊಂಬತ್ತು ಒಂಬೈನೂರ ತೊಂಬತ್ತೊಂಬತ್ತು ಈ ರೀತಿ ಒಂಬತ್ತು ಒಂಬತ್ತು ಇರೋ ಯಾವುದೇ ಸಂಖ್ಯೆನ ನಾವು ಸುಲಭವಾಗಿ ಹೇಗೆ ಮಾಡೋದು ಅಂದರೆ ಮೂವತ್ತಾರರ ಹಿಂದಿನ ಸಂಖ್ಯೆನ ಬರ್ಕೊಬೇಕು ಯಾವುದು ಮೂವತ್ತ ಐದು ಇಲ್ಲಿ ಮೂರಕ್ಕೆ ಎಷ್ಟು ಸೇರಿಸಿದ್ರೆ ಒಂಬತ್ತು ಆರು ಅದನ್ನ ಇಲ್ಲಿ ಬರಿಬೇಕು ಐದಕ್ಕೆ ಎಷ್ಟು ಸೇರಿಸಿದ್ರೆ ಒಂಬತ್ತಾಗುತ್ತೆ ಆಗುತ್ತೆ ನಾಲ್ಕಲ್ವಾ ಅದನ್ನ ಇಲ್ಲಿ ಬರಿಬೇಕು ಹಾಗಾದ್ರೆ ಇದ್ರ ಉತ್ತರ ಎಷ್ಟಾಯ್ತು ಮೂರ್ ಸಾವಿರದ ಐನೂರ ಅರವತ್ತ ನಾಲ್ಕು ಅದೇ ರೀತಿ ಇನ್ನೊಂದು ಸಮಸ್ಯೆ ನೋಡೋಣ ಮಕ್ಳ ಎಪ್ಪತ್ತೊಂಬತ್ತಕ್ಕೆ ಒಂಬೈನೂರ ತೊಂಬತ್ತೊಂಬತ್ತರಿಂದ ಗುಣಿಸ್ಬೇಕು ಇಲ್ಲಿ ಗುಣ್ಯದಲ್ಲಿ ಎರಡೇ ಅಂಕಿ ಇದೆ ಗುಣಕದಲ್ಲಿ ಮೂರ ಅಂಕಿ ಇದೆ ಇಲ್ಲಿ ಎರಡರಲ್ಲೂ ಸೇಮ್ ಇತ್ತು ಸುಲಭವಾಗಿ ಮಾಡಿದ್ವಿ ನಾವು ಇಲ್ಲಿ ನಾನೇನು ಮಾಡಬೇಕು ಗುಣ್ಯದಲ್ಲೂ ಸಹ ನಾನು ಮೂರು ಸಂಖ್ಯೆನ ಮಾಡ್ಕೊಬೇಕು ಆವಾಗ ನಾನು ಇಲ್ಲಿ ಒಂದು ಸೊನ್ನೆನ ಸೇರಿಸ್ಕೋಬಹುದಲ್ವಾ ಸೊನ್ನೆ ಸೇರಿಸ್ಕೊಂಡ್ರೆ ಯಾವುದೇ ಬೆಲೆಯಲ್ಲಿ ವ್ಯತ್ಯಾಸ ಆಗೋದಿಲ್ಲ ಇಲ್ಲಿ ಎಪ್ಪತ್ತೊಂಬತ್ತರ ಹಿಂದಿನ ಸಂಖ್ಯೆ ಎಪ್ಪತ್ತೆಂಟು ಆದ್ರೆ ನನಗೆ ಮೂರು ಅಂಕಿ ಬೇಕಿರೋದ್ರಿಂದ ಹೇಗೆ ಬರ್ಕೋಬೋದು ಇದನ್ನ ಸೊನ್ನೆ ಎಪ್ಪತ್ತೆಂಟು ಅಂತ ಬರ್ಕೋಬಹುದು ಈಗ ಒಂಬೈನೂರ ತೊಂಬತ್ತೊಂಬತ್ತರಿಂದ ಗುಣಿಸೋದು ಅಂದರೆ ನಾನು ಏನು ಮಾಡಬೇಕು ಸೊನ್ನೆಗೆ ಎಷ್ಟು ಸೇರಿಸಿದ್ರೆ ಒಂಬತ್ತು ಬರುತ್ತೆ ಒಂಬತ್ತು ಏಳಕ್ಕೆ ಎಷ್ಟು ಸೇರಿಸಿದ್ರೆ ಒಂಬತ್ತು ಬರುತ್ತೆ ಎರಡು ಎಂಟಕ್ಕೆ ಎಷ್ಟು ಸೇರಿಸಿದ್ರೆ ಒಂಬತ್ತು ಬರುತ್ತೆ ಒಂದು ಈ ರೀತಿ ಬರ್ಕೊಂಡ್ರೆ ಇದ್ರ ಉತ್ತರ ನಮಗೆ ಸಿಕ್ತು ಎಷ್ಟು ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಸುಲಭ ಇದೆ ಅಲ್ವಾ ಮಕ್ಕಳ ಈ ರೀತಿ ಗುಣ್ಯ ಮತ್ತು ಗುಣಕದಲ್ಲಿ ಸಮ ಒಂದೇ ರೀತಿ ಅಂಕಿ ಇದ್ದರೆ ಈ ರೀತಿ ಮಾಡ್ಬೋದು ಗುಣ್ಯದಲ್ಲಿ ಕಡಿಮೆ ಇದ್ದು ಗುಣಕದಲ್ಲಿ ಜಾಸ್ತಿ ಇದ್ದರೆ ನಾವು ಈ ರೀತಿ ಬರ್ಕೊಂಡು ಮಾಡ್ಬೋದು ಈಗ ಇನ್ನೊಂದು ಉದಾಹರಣೆ ಗುಣ್ಯದಲ್ಲಿ ಜಾಸ್ತಿ ಗುಣಕದಲ್ಲಿ ಕಡಿಮೆ ಇದ್ದಾಗ ನಾನು ಇವಾಗಲೇ ಹೇಳ್ಕೊಟ್ನಲ್ವಾ ಆ ವಿಧಾನದಿಂದ ಮಾಡಬೇಕು ಅಂದರೆ ಐನೂರ ಇಪ್ಪತ್ನಾಲ್ಕು ತೊಂಬತ್ತೊಂಬತ್ತನ್ನ ನೂರು ಮೈನಸ್ ಒಂದು ಅಂತ ಬರ್ಕೊಂಡು ಐವತ್ತೆರಡು ಸಾವಿರದ ನಾನ್ನೂರು ಬರುತ್ತೆ ಮೈನಸ್ ಐನೂರ ಇಪ್ಪತ್ತ್ನಾಲ್ಕು ಅಂದರೆ ಐವತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತ ಆರು ಇಲ್ಲಿ ಈ ರೀತಿಯ ಬೇರೆ ಬೇರೆ ಸಂಖ್ಯೆಗಳನ್ನು ನೀವು ಮನೆಯಲ್ಲೇ ಹಾಕ್ಕೊಂಡು ಈ ಸುಲಭ ವಿಧಾನನ ಅಭ್ಯಾಸ ಮಾಡಿ ಬೆಲೆ ಕಂಡು ಹಿಡಿಯಿರಿ ಅಂತ ಇದೆ ಹೇಗಿದೆ ಇನ್ನೂರ ತೊಂಬತ್ತೇಳು ಗುಣಿಸು ಹದಿನೇಳು ಪ್ಲಸ್ ಇನ್ನೂರ ತೊಂಬತ್ತೇಳು ಗುಣಿಸು ಮೂರು ಇವೆರಡರಲ್ಲಿ ಇಲ್ಲಿ ಸಾಮಾನ್ಯ ಯಾವುದಿದೆ ಇನ್ನೂರ ತೊಂಬತ್ತೇಳು ಇದೆ ಅದನ್ನ ಹೊರಗಡೆ ಇಟ್ಟಾಗ ಬ್ರಾಕೆಟ್ ಒಳಗಡೆ ಏನು ಬರುತ್ತೆ ಹದಿನೇಳು ಮತ್ತು ಮೂರು ಇವೆರಡನ್ನ ಕೂಡಿದ್ರೆ ಎಷ್ಟು ಬರುತ್ತೆ ಮಕ್ಳ ಇಪ್ಪತ್ತು ಇನ್ನೂರ ತೊಂಬತ್ತೇಳು ಇಂಟು ಇಪ್ಪತ್ತು ಅಂದರೆ ಎಷ್ಟು ಐದು ಸಾವಿರದ ಒಂಬೈನೂರ ನಲವತ್ತು ನೋಡಿ ಮಕ್ಳ ಇಲ್ಲಿ ಇದನ್ನ ಗುಣಿಸಿ ಇದನ್ನ ಗುಣಿಸಿ ಮತ್ತೆ ಕೂಡ್ಸೋ ಬದಲು ನಾವು ಸುಲಭವಾಗಿ ಇದನ್ನ ಪರಿಹಾರ ಮಾಡಿದ್ವಿ ಅಲ್ವಾ ಅದೇ ರೀತಿ ವಿಭಾಜಕ ಗುಣ ಉಪಯೋಗಿಸಿ ಸಂಕ್ಷೇಪಿಸಿ ಅಂತ ಇನ್ನೊಂದು ಲೆಕ್ಕ ಇದೆ ಇನ್ನೂರ ಹದಿಮೂರು ಗುಣಿಸು ನೂರ ಎರಡು ಈ ನೂರ ಎರಡನ್ನ ನಾನು ಹೇಗೆ ಬರ್ಕೋಬಹುದು ಸುಲಭವಾಗಿ ಮಾಡೋದಿಕ್ಕೆ ನೂರು ಪ್ಲಸ್ ಎರಡು ಅಂತ ಬರ್ಕೋಬಹುದು ಇನ್ನೂರ ಹದಿಮೂರು ಗುಣಿಸು ನೂರು ಪ್ಲಸ್ ಇನ್ನೂರ ಹದಿಮೂರು ಗುಣಿಸು ಎರಡು ಇಲ್ಲಿ ಎಷ್ಟಾಗುತ್ತೆ ಇಪ್ಪತ್ತೊಂದು ಸಾವಿರದ ಮುನ್ನೂರು ಪ್ಲಸ್ ನಾನೂರ ಇಪ್ಪತ್ತಾರು ಕೂಡ ಎಷ್ಟು ಬರುತ್ತೆ ಇಪ್ಪತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತ ಆರು ನೋಡಿದ್ರಲ್ವ ಮಕ್ಕಳ ವಿಭಾಜಕ ನಿಯಮದಿಂದ ನಮಗೆ ಎಷ್ಟೊಂದು ಸುಲಭವಾಗಿ ಸಮಸ್ಯೆಗಳನ್ನ ಪರಿಹಾರ ಮಾಡಬಹುದು ಅಂತ ಇವತ್ತಿನ ತರಗತಿಯಲ್ಲಿ ಹಾಗಾದ್ರೆ ನಾವೇನೇನ್ ಕಲ್ತ್ವಿ ವಿಭಾಜಕ ಗುಣ ಅಂದ್ರೆ ಏನು ಅಂತ ಕಲ್ತ್ವಿ ಸಂಕಲನದ ಹಾಗೂ ಗುಣಾಕಾರದ ಅನನ್ಯತಾಂಶ ಯಾವುದು ಅಂತ ಕಲ್ತ್ವಿ ಹಾಗೆ ಕೆಲವೊಂದು ಸಂಖ್ಯಾ ವಿನ್ಯಾಸಗಳಿಂದ ಸಮಸ್ಯೆಗಳನ್ನ ಹೇಗೆ ಸುಲಭವಾಗಿ ಪರಿಹಾರ ಮಾಡಬಹುದು ಅಂತ ತಿಳ್ಕೊಂಡ್ವಿ ಈಗ ಇಲ್ಲಿ ಹೊಂದಿಸಿ ಬರೆಯೋದಿದೆ ನೀವೇನು ಮಾಡಬೇಕು ಇಲ್ಲಿ ಎಷ್ಟೊಂದು ಗುಣ ಇದೆ ಯಾವ ಗುಣ ಯಾವುದಕ್ಕೆ ಸರಿ ಹೊಂದುತ್ತೆ ಅಂತ ಬೇಗ ಬೇಗ ಮಾಡಿ ನೋಡಿ ಮಕ್ಕಳ ಮೊದಲಿಗೆ ಆರು ಪ್ಲಸ್ ಎಂಟು ಎಂಟು ಪ್ಲಸ್ ಆರು ಯಾವ ಗುಣ ಇದು ಸರಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ ಐದು ಇಂಟು ಏಳು ಸಮ ಮೂವತ್ತೈದು ಇದು ಸಹ ಯಾವ ಗುಣ ಅಂತ ಬರೀರಿ ಇದೇ ರೀತಿ ಎಲ್ಲದಕ್ಕೂ ಉತ್ತರನ ಬರೀರಿ ಈಗ ನಿಮ್ಮ ಉತ್ತರನ ಸರಿನಾ ತಪ್ಪ ಅಂತ ನೋಡೋಣ ನೋಡಿ ಮೊದಲನೇದು ಯಾವುದು ಸಂಕಲನದ ಪರಿವರ್ತನೀಯ ಗುಣ ಇದ್ಯಾವುದು ಗುಣಾಕಾರದ ಆವೃತ ಗುಣ ಯಾವುದು ಗುಣಾಕಾರದ ಸಹವರ್ತನೀಯ ಗುಣ ನಾಲ್ಕನೇದು ಸಂಕಲನದ ಆವೃತ ಗುಣ ಇಲ್ಲಿ ಆರು ಗುಣಿಸು ಐದು ಪ್ಲಸ್ ಮೂರನ್ನ ಈ ರೀತಿ ಬರ್ಕೊಂಡಿದ್ದೀನಿ ಅಂದ್ರೆ ಅದು ಯಾವ ಗುಣ ವಿಭಾಜಕ ಗುಣ ಕೊನೆಯದು ಹನ್ನೆರಡು ಪ್ಲಸ್ ಸೊನ್ನೆ ಅಂದ್ರೆ ಹನ್ನೆರಡು ಯಾವ ಗುಣ ಸಂಕಲನದ ಅನನ್ಯತಾಂಶ ಮಕ್ಕಳ ಈ ಪಾಠ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ಇಲ್ಲಿ ತನಕ ನಾನು ಏನೇನು ಹೇಳಿದೀನೋ ಎಲ್ಲ ವಿಷಯಗಳು ಪಠ್ಯಪುಸ್ತಕದಲ್ಲಿ ವಿವರವಾಗಿ ಇದೆ ನೀವೇನು ಮಾಡಬೇಕು ಇನ್ನೊಂದು ಸಲ ಪಠ್ಯಪುಸ್ತಕನ ಚೆನ್ನಾಗಿ ಓದ್ಕೊಳ್ಳಿ ಪ್ರತಿಯೊಂದು ಸಮಸ್ಯೆನ ಸ್ಟೆಪ್ ಬೈ ಸ್ಟೆಪ್ ಬರೆದು ಅಭ್ಯಾಸ ಮಾಡಿ ಬರೆದು ಅಭ್ಯಾಸ ಮಾಡಿದಾಗ ಪ್ರತಿಯೊಂದು ಸ್ಟೆಪ್ಪಲ್ಲೂ ಯಾಕೆ ಬಂತು ಅನ್ನೋದಕ್ಕೆ ಉತ್ತರನ ತಿಳ್ಕೊಂಡು ಮುಂದಕ್ಕೆ ಹೋಗಿ ಅರ್ಥ ಆಗಿಲ್ಲ ಅಂದರೆ ಮುಂದಕ್ಕೆ ಹೋಗಬಾರ್ದು ಈ ರೀತಿ ಮಾಡಿದಾಗ ನಮ್ಗೇನಾಗುತ್ತೆ ಗಣಿತ ಬಹಳ ಸುಲಭ ಆಗುತ್ತೆ ಅದಲ್ಲದೇ ಅಭ್ಯಾಸ ಪುಸ್ತಕದಲ್ಲಿಯೂ ಸಹ ಕೆಲವೊಂದು ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಸಹ ಪರಿಹಾರ ಮಾಡಿ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಹಿರಿಯರಿಗೋ ಅಥವಾ ನಿಮ್ಮ ಶಿಕ್ಷಕರಿಗೋ ಕೇಳಿ ಈ ಪಾಠನ ಚೆನ್ನಾಗಿ ಕಲ್ತ್ಕೊಳ್ಳಿ ಆಯ್ತಾ ಮಕ್ಕಳ ಈಗ ಹೋಮ್ ವರ್ಕ್ ಕ್ವಶನ್ ಇದೆ ಇಲ್ಲಿ ಬರ್ಕೊಳ್ಳಿ ಮೊದಲೇದು ವಿಭಾಜಕ ಗುಣ ಬಳಸಿ ಸಂಕ್ಷೇಪಿಸಿ ಎರಡು ಲೆಕ್ಕ ಇದೆ ನಿಮ್ಗೆ ಇವಾಗಲೇ ಗೊತ್ತಾಯ್ತು ಯಾವ ರೀತಿ ಇದನ್ನ ವಿಭಜನೆ ಮಾಡಿ ಬರ್ಕೊಂಡಾಗ ಸುಲಭವಾಗಿ ಉತ್ತರ ಸಿಗುತ್ತೆ ಅಂತ ಅದಲ್ದೆ ತ್ರಿಭುಜಾಕಾರದಲ್ಲಿ ಜೋಡಿಸಬಹುದಾದ ಮೊದಲ ಹತ್ತು ಸಂಖ್ಯೆಗಳನ್ನ ಬರೆಯಿರಿ ನಿಮ್ಗೆ ಇವಾಗಲೇ ಗೊತ್ತಾಗಿದೆ ಅಲ್ವಾ ಯಾವ್ಯಾವ ಸಂಖ್ಯೆಗಳನ್ನ ತ್ರಿಭುಜದಲ್ಲಿ ಜೋಡಿಸಬಹುದು ಅಂತ ಅಂತಹ ಹತ್ತು ಸಂಖ್ಯೆಗಳನ್ನ ನೀವು ಬರಿಬೇಕು ಎಲ್ಲರಿಗೂ ಧನ್ಯವಾದಗಳು ನಾನು ವರದ ಸಹ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಟ್ಮಡು ಬೆಂಗಳೂರು ದಕ್ಷಿಣ ವಲಯ ಒಂದು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ